ನಾನು ಸ್ಮರಿಸಿಕೊಡುತ್ತೇನೆ. ಏಕೆ ಅಂತ ಕೇಳಿದರೆ, ನಾವೊಂದು ಸರ್ವಾಂಗ ಸುಂದರ ವೇಷಧಾರಿ, ದಶಾವತಾರಿ, ನಾಟ್ಯಾಚಾರ್ಯ ಹಾಗೂ ಗುರು ಗೋವಿಂದ ಭಟ್ಟರ ನಾಟ್ಯಾಭಿನಯ ವೈಭವದ ಕುರಿತಾಗಿ ಈಗ ಪ್ರಾತ್ಯಕ್ಷಿಕೆಯನ್ನು ನಾವು ಕಾಣುವುದಕ್ಕಿದೆ. ಗಾಯನ, ವಾದನ, ನರ್ತನ, ವೇಷ ಹಾಗೂ ಬಣ್ಣ ಮತ್ತು ವಾಗ್ಮಿತೆಗಳ ಪುರಾಣ ಲೋಕವನ್ನು ಧರೆಗಿಳಿಸಬಲ್ಲಂಥ ಒಂದು ಅದ್ಭುತವಾದ ಕಲೆ ಯಕ್ಷಗಾನ ಎನ್ನುವುದು ಸರ್ವಸಮ್ಮತವಾದಂಥ ವಿಚಾರ. ಈ ಕಾಲದ ಸ್ವರೂಪವನ್ನು ಗೋವಿಂದ ಭಟ್ಟರನ್ನು ಒಂದು ಕೇಂದ್ರವಾಗಿರಿಸಿಕೊಂಡು ಗಮನಿಸುವ, ದಾಖಲಿಸಿಕೊಳ್ಳುವ ಪ್ರಯತ್ನವಾಗಿ ಗೋವಿಂದ ವೈಭವದ ಒಂದಂಗವಾಗಿ ಈ ನಾಟ್ಯಾಭಿನಯ ವೈಭವ ಇದೀಗ ಆರಂಭವಾಗುತ್ತಾ ಇದೆ. ಕಲಾ ಸೊಬಗಿಗೆ ಅಥವಾ ಶಿಸ್ತಿಗೆ ಅಥವಾ ಆ ಕಲೆಯ ಸಂವಿಧಾನಕ್ಕೆ ಯಾವುದೇ ರೀತಿಯಲ್ಲಿ ತೊಡಕಾಗದಂತೆ ಹತ್ತು ಹಲವು ಚಿಂತನಶೀಲ ಪ್ರಯೋಗಗಳನ್ನು ಅಳವಡಿಸಿದರೆ ವಿಫುಲವಾದಂಥ ಅವಕಾಶವಿರುವ ಯಕ್ಷಗಾನದಲ್ಲಿ ದುಡಿದು ಚರಿತ್ರೆಯಾದವರು ಹಲವರು, ಇತಿಹಾಸವನ್ನು ಬರೆದವರು ಮತ್ತು ಇನ್ನು ಹಲವರು. ಈ ಕಾಲಘಟ್ಟದಲ್ಲಿ ಸರ್ವಾಂಗ ಸುಂದರ ವೇಷಧಾರಿ, ಪರಿಪೂರ್ಣ ದಶಾವತಾರಿ ಎಂದೇ ಗುರುತಿಸಲ್ಪಡುವ ನಾಟ್ಯಾಚಾರ್ಯ ಗುರು ಗೋವಿಂದ ಭಟ್ಟರು ಅಗ್ರಮಾನ್ಯರಾಗಿ ನಿಂತು ಬಿಡ್ತಾರೆ. ಬಹುಶಃ ಗೋವಿಂದ ಭಟ್ಟರನ್ನು ಕೇಂದ್ರವಾಗಿರಿಸಿಕೊಳ್ಳುವುದರ ಮೂಲಕವಾಗಿ ಈ ಕಾಲದಲ್ಲಿ, ಈ ಸಂದರ್ಭದಲ್ಲಿ, ಈ ಮನೋಧರ್ಮದ ನಮ್ಮೆಲ್ಲರ ನಡುವೆ ಒಂದು ಕಲೆ ಎಷ್ಟು ಸವಿಸ್ತಾರವಾಗಿದೆ ಅಥವಾ ಅದರ ವ್ಯಾಪ್ತಿ ಏನು, ಆಳ ಎಷ್ಟು ಎನ್ನುವುದನ್ನು ನಾವು ಈ ಸಮಗ್ರವಾಗಿ ಗೋವಿಂದ ವೈಭವದಲ್ಲಿ ನಾವು ಅಳವಡಿಸಿಕೊಳ್ಳುವುದರ ಮೂಲಕವಾಗಿ ಯಕ್ಷಗಾನಕ್ಕೆ ಏನು ಅಂತ ಈ ಕಾಲಘಟ್ಟದಲ್ಲಿ ಇದ್ದಂಥದ್ದು ನಾಳೆಗೆ ಸಂಪ್ರದಾಯವಾಗುತ್ತದೆ ಎನ್ನುವುದನ್ನು ಗುರುಗಳಾದಂಥ ಗೋವಿಂದ ಭಟ್ಟರೇ ಬಹಳ ಸ್ಪಷ್ಟವಾಗಿ ನನ್ನ ಹತ್ರ ಮಾತನಾಡುತ್ತಾ ಹೇಳಿದಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತೇನೆ. ಅಂದರೆ ಬಹಳಷ್ಟು ಪ್ರತಿಭಾವಂತರು ಕಾಲಕಾಲಕ್ಕೆ ಯಕ್ಷಗಾನಕ್ಕೆ ಅವರದ್ದೇ ಆದಂಥ ವಿಶಿಷ್ಟವಾದಂಥ ಕೊಡುಗೆಯನ್ನು ಕೊಡುತ್ತಾ ಬಂದರು. ಹೀಗೆ ಈ ಕೊಡುಗೆಗಳೇ ಸಮಷ್ಟಿಯಾಗಿ ಅದು ಒಂದು ಸಂಪ್ರದಾಯವಾಗಿ ನಮ್ಮಲ್ಲಿ ಯಕ್ಷಗಾನ ಎನ್ನುವುದು ಹರಿದು ಬಂದಿದೆ ಎನ್ನುವುದನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕು. ಗೋವಿಂದ ಭಟ್ಟರಿಂದ ಅಥವಾ ಅವರನ್ನು ಕೇಂದ್ರವಾಗಿರಿಸಿಕೊಂಡು ನಡೆಯುವಂಥ ಒಟ್ಟಿನಲ್ಲಿ ಯಕ್ಷಗಾನ ಒಂದು ವಿಶಿಷ್ಟವಾದ ಈ ಕಾಲದಲ್ಲಿ ಅದು ಹೇಗಿದೆ ಎನ್ನುವುದನ್ನು ಗಮನಿಸುವುದರ ಮೂಲಕವಾಗಿ ನೋಡಿ, ಇಲ್ಲಿ ಗೋವಿಂದ ಭಟ್ಟರು ಒಬ್ಬರೇ ಅಲ್ಲ, ನಮಗೆ ಗೋವಿಂದ ಭಟ್ಟರ ಹಿಂದಿನ ತಲೆಮಾರು ಕೂಡ ನಮಗೆ ನೆನಪಾಗಿದೆ. ಯಾಕಂದರೆ ಗೋವಿಂದ ಭಟ್ಟರು ಅದನ್ನು ಸ್ಮರಿಸ್ತಾರೆ. ಅಂದರೆ ಒಂದು ಕಾಲ ಅಂತ ಹೇಳಿದರೆ ಅಲ್ಲಿ ಗೋವಿಂದ ಭಟ್ಟರ ಪೂರ್ವದಲ್ಲಿದ್ದಂಥ ಒಂದು ರಂಗ ಪ್ರಕ್ರಿಯೆಗಳ ವಿಧಾನಗಳು, ಮತ್ತು ಗೋವಿಂದ ಭಟ್ಟರ ಕಾಲಘಟ್ಟದಲ್ಲಿ ಇದ್ದಂಥದ್ದು, ಮುಂದೆ ಗೋವಿಂದ ಭಟ್ಟರ ಶಿಷ್ಯ ಪರಂಪರೆ ಅದನ್ನು ಹೇಗೆ ಮುಂದುವರಿಸುತ್ತದೆ ಎನ್ನುವುದರ ಬಗ್ಗೆ ನಮಗೆ ಸ್ಪಷ್ಟವಾದಂತಹ ದಾಖಲಾತಿಯು ಇಲ್ಲಿ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಮತ್ತೊಮ್ಮೆ ನಾನು ಕಾರಂತರ ಮಾತು ಹೇಳಿದ ಹಾಗೆ, ಬಣ್ಣ ಬರೆಯುವವರು ಇವರೆಲ್ಲ ಬಂದರೆ ಯಕ್ಷಗಾನ ಆಗುವುದಿಲ್ಲ. ಅದು ಪರಿಪೂರ್ಣವಾದಂತಹ ಕಲೆ. ಅದರಲ್ಲಿ ವಿಶೇಷವಾಗಿ ಒತ್ತು ಕೊಡುವಂತಹದ್ದು ಏನು ಅಂತ ಕೇಳಿದರೆ, ನಾಟ್ಯವನ್ನು ಅಭಿನಯವನ್ನು ಏಕಕಾಲದಲ್ಲಿ ರಂಗದಲ್ಲಿ ಕುಣಿಯುತ್ತಾ ಅಭಿನಯಿಸುವಂತಹ ಒಂದು ವಿಶಿಷ್ಟವಾದ ಆ ಹೆಚ್ಚುಗಾರಿಕೆ ನಮ್ಮ ಗೋವಿಂದ ಭಟ್ಟರಲ್ಲಿ ನಾವು ಕಂಡಿದ್ದೇವೆ. ಹಾಗಾಗಿ ಇವತ್ತು ಈ ಗೋವಿಂದ ಭಟ್ಟರ ವೈಭವ ಬಹಳಷ್ಟು ಸಂಭ್ರಮದಿಂದ ಇಲ್ಲಿ ನಡೆಯುತ್ತಾ ಇದೆ. 6 ದಿವಸಗಳಲ್ಲಿ